So Josh is very good. How are you, Mr. Lokesh? Super, Mr. Lokesh. How are audience? Yen tin komandra pa? Nin tindu melu ishjanu kuta sikta. Pollution. Super. Oh, nalak pisa. Super season. End makla. Ushara giri, ushara giri, ushara giri. Okay? ಬಿಟ್ ನೋಡೋಣ ಅಂತ ಅದೇ ಬೇಡ ಅನ್ಬಿಟ್ಟು ಅಲ್ಲೇ ಕೂತು ಸರ್ ನೀವು ಹಣೆ ಮೇಲೆ ಕೈ ಇಡೋದು ಕಮ್ಮಿ ತಲೆ ಮೇಲೆ ಕೈ ಇಡೋದು ನಮ್ಮ ಮಜಾ ಟಾಕೀಸಿನಲ್ಲಿ ಕಟ್ಟಲಾಗದ ಬೆಲೆ ಮರೆಯಲಾಗದ ಕಲೆ ಈ ಒಂದು ಸಂಚಿಕೆಯನ್ನ ಯಾರಿಗೆ ಅರ್ಪಿಸ್ತಾ ಇದೀವಿ ಅಂತ ಈಗ ಹೇಳ್ತೀನಿ ಆರನೇ ವಯಸ್ಸಲ್ಲಿ ನಾವು ಅಮ್ಮಮ್ಮ ಅಂದ್ರೆ ಏನ್ ಮಾಡಿರ್ಬೋದು ಒಂದು ಪದ್ಯ ಹೇಳ್ಬೋದು ಅಥವಾ ಸ್ಕೂಲಲ್ಲಿ ಏನಾದ್ರು ಹೇಳ್ಕೊಟ್ಟಿರ್ತಾರಲ್ಲ ಅದನ್ನ ಹೇಳ್ಬೋದು ಇಲ್ಲ ತಾತ ಅಜ್ಜಿ ಮೇಲೆ ಕೂತ್ಕೊಂಡು ಆನೆ ಬಂತಂದ ಆನೆ ಆಟ ಆಡಿರ್ಬೋದು ಆದ್ರೆ ಈ ವ್ಯಕ್ತಿ ತನ್ನ ಆರನೇ ವಯಸ್ಸಲ್ಲೇ ರಂಗಭೂಮಿಯ ಪ್ರವೇಶ ಪಡೆದು ದಕ್ಷಿಣ ಭಾರತದಲ್ಲೇ ತುಂಬಾ ಮಿಂಚಿದ್ರು ಅದು ಯಾವ ಇಸ್ವಿನಲ್ಲಿ ಅಂತೀರಾ 1896ನೇ ಇಸ್ವಿಲಿ ಬಾಲ್ನಟ್ನಾಗಿ ರಂಗಭೂಮಿಗೆ ಧುಮುಕಿದ ಇವರು ಮುಂದೆ ದೊಡ್ಡ ಚೇತನವಾಗಿ ಬೆಳೀತಾರೆ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಒಂದು ಸಣ್ಣ ಕ್ಲೂ ಸಿಕ್ಕಿರುತ್ತೆ ಅವರೇ ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಶ್ರೀ ಗುಬ್ಬಿ ವೀರಣ್ಣ ಕನ್ನಡ ನಾಟಕಗಳ ಕೃಷ್ಣರಾಜ ಒಡೆಯರವರು ಇವ್ರನ್ನ ಕರೆದು ಇವ್ರನ್ನ ನಟನೆಯನ್ನ ಮೆಚ್ಚಿ ಒಂದು ಬಿರುದು ಕೊಡ್ತಾರೆ ಆ ಬಿರುದೆ ವರ್ಸಟೈಲ್ ಕಮಿಡಿಯನ್ ಅಂತ ಆ ಯಾವುದೇ ಕಷ್ಟ ಕಾಣೋದಕ್ಕೆ ಸಾಧ್ಯನೇ ಇಲ್ಲ ನಾವೆಲ್ಲರೂ ನಮಗಿರೋ ಕಷ್ಟಗಳನ್ನು ಚಾಲೆಂಜ್ಗಳನ್ನು ನೋಡಿಕೊಂಡು ಕೂತ್ಕೊಳ್ಳೋ ಬದಲು ಗುರಿ ಬಗ್ಗೆ ಮಾತ್ರ ಏಕಾಗ್ರತೆ ಇಟ್ಕೊಂಡು ಮುನ್ನುಗ್ಗಿದಾಗ ಸಾಧನೆ ಅನ್ನೋದು ಕಟ್ಟಿಟ್ಟ ಬುತ್ತಿ ಈ ಮಾತನ್ನು ನಮಗೆ ಹೇಳ್ಕೊಟ್ಟಿರೋದು ಶ್ರೀ ಗುಬ್ಬಿ ವೀರಣ್ಣನವರು ಅವರು ಅವತ್ತು ಮಾಡಿದಂಥ ಶ್ರಮ ಅವರು ತೋರಿಸ್ಕೊಟ್ಟಿರುವಂಥ ದಾರಿಯಲ್ಲಿ ಇವತ್ತು ಕನ್ನಡ ಚಿತ್ರರಂಗ ಮುನ್ನುಗ್ತಾ ಇದೆ ಸೊ ಅವರಿಗೆ ಒಂದು ದೊಡ್ಡ ನಮನವನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ದ ಗ್ರೇಟ್ ಗುಬ್ಬಿ ವೀರಣ್ಣನ ಅವರಿಗೆ ಅರ್ಪಿಸ್ತಾ ಇದೀವಿ ಗುಬ್ಬಿ ವೀರಣ್ಣ ಸರ್ ಇದೊಂದು ನಿಮಗೆ ಮೂವಿ ಥಿಯೇಟರ್ ಇನ್ನೊಂದು ಆಪರೇಷನ್ ಥಿಯೇಟರ್ ಶಸ್ತ್ರಚಿಕಿತ್ಸೆ ಅನ್ನೋ ಆಪರೇಷನ್ ಇನ್ನೊಂದು ಯಾವುದಾದ್ರೂ ಒಂದು ಟಾಸ್ಕ್ ಮಾಡುವಂತ ಆಪರೇಷನ್ ಈ ಶಸ್ತ್ರಚಿಕಿತ್ಸೆಯಲ್ಲಿ ಎರಡು ವಿಧ ಒಂದು ಸಕ್ಸಸ್ಫುಲ್ ಒಂದು ಡೊಮಾರ ನೀವು ಡಾಕ್ಟರ್ ಆದ್ರೆ ಸೆಕೆಂಡ್ ಒನ್ ಜಾಸ್ತಿ ಸಿನಿಮಾದಲ್ಲಿ ಆಪರೇಷನ್ ಅಂದ ತಕ್ಷಣ ಫಸ್ಟ್ ನಮಗೆ ನೆನಪಾಗೋದು ಅಣ್ಣವರ ಸಿನಿಮಾ ಆಪರೇಷನ್ ಡೈಮಂಡ್ ರಾಕೆಟ್ ಎಸ್ ಅಲ್ವಾ ಇತ್ತೀಚೆಗೆ ಅದೇ ತರ ಆಪರೇಷನ್ ಅಲಮೇಲಮ್ಮ ಅಂತ ಒಂದು ಪಿಕ್ಚರ್ ಬಂತು ಈಗ ಅದೇ ಟ್ರೆಂಡ್ ಅಲ್ಲಿ ಆಪರೇಷನ್ ನಕ್ಷತ್ರ ಅಂತ ಒಂದು ಸಿನಿಮಾ ಬರ್ತದೆ ಆದಿತ್ಯ ಪ್ರಭುದೇವ ನಿರಂಜನ್ ಒಡೆಯರ್ ಲಿಖಿತ್ ಸೂರ್ಯ ಅಂಡ್ ಗೋವಿಂದ ಗೌಡ್ರ ಒಂದೇ ಕಲರ್ ಡ್ರೆಸ್ ಹಾಕೊಂಡ್ಬಿಟ್ಟು ಎರಡನೇ ಸಲ ಆಗ್ತಾ ಇರೋದು ಎರಡನೇ ಸಲ
ವಿನ್ನಿಂಗ್ ಆಗ್ತಿದೆ ಕೋಇನ್ಸಿಡೆನ್ಸ್ ಗೊತ್ತಾಗ್ತಿಲ್ಲ. ಇಲ್ಲ ಇದ್ರಲ್ಲಿ ನೋಡಿರ್ತಾರೆ ಅವರು ಊಟಲ್ಲಿ ಎಪಿಸೋಡ್ಸ್ ನೋಡ್ಬಿಟ್ಟು ಒಂಥರ ಬ್ಯಾಕ್ಗ್ರೌಂಡ್ ಎಲ್ಲ ಮ್ಯಾಚ್ ಮಾಡಿದ್ದಾರೆ ನೋಡಿ, ಬ್ಯಾಕ್ಗ್ರೌಂಡ್ ಕಲರ್ ಇದು ಎಲ್ಲ ಮ್ಯಾಚ್ ಮಾಡಿದ್ರು ಇಬ್ರು. ಗಂಡ್ಮಕ್ಳ ಬಗ್ಗೆ, ಗಂಡ್ಮಕ್ಳ ಬಗ್ಗೆ ಏನಾದ್ರು ಹೇಳಿ ಸರ್, ಹೇಳಿ ಮಾತು ಬರ್ತಾ ಇಲ್ಲ. ಗಂಡ್ ಮಾಡಿದ್ರೆ ಅಂದ್ರೆ ಕಾಸ್ಟ್ಯೂಮ್ಸ್ ಅಲ್ಲಿ ಮ್ಯಾಚ್ ಮಾಡ್ತಾರೆ, ಹೃದಯದಲ್ಲಿ ಮ್ಯಾಚ್ ಮಾಡ್ತಾರೆ. ಗೊತ್ತು ಇದು ಎಡಿಟ್ ಮಾಡಲ್ಲ ಅಂತ ಅದಕ್ಕೆ ಹೇಳಿದ್ದು, ಆದ್ರೆ ಇದನ್ನ ಎಡಿಟ್ ಮಾಡೇ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಫಸ್ಟ್ ಒನ್ ಎಡಿಟ್ ಮಾಡಬೇಡಿ, ಸೆಕೆಂಡ್ ಒನ್ ಎಡಿಟ್ ಮಾಡಿ. ಹೌದಾ, ಅವ್ರ ಖುಷಿಯಾಗಲಿ ಅಂತ ಅನ್ಬಿಟ್ಟು ಹೇಳಿದ್ದೊಂದಲ್ಲ ಅದನ್ನ ಎಡಿಟ್ ಮಾಡಿ. ಇವಾಗ 5 ಜನ ಇದಾರೆ, ಟೋಕನ್ ಸಿಸ್ಟಮ್ ಮಾಡ್ಬಿಡೋಣ. ಟೋಕನ್ 1, ಟೋಕನ್ 2, ಟೋಕನ್ 3, ಟೋಕನ್ 4, ಟೋಕನ್ 5. ಬುಸು, ಈ ಸಿನಿಮಾದಲ್ಲಿ ಒಂದು ಎಕ್ಸ್ಪೆರಿಮೆಂಟಲ್ ರೋಲ್ ಅಂತಲ್ಲ, ಏನ್ ಎಕ್ಸ್ಪೆರಿಮೆಂಟಲ್? ಯೂಶಲಿ ನಾವು ಪ್ರತಿ ಪಾತ್ರ ಮಾಡುವಾಗ ಎಲ್ಲಾದ್ರೂ ಒಂದು ರಿಲೇಟ್ ಮಾಡ್ಕೋತೀವಿ, ಈ ಪಾತ್ರ ನಂಗೆ ಸ್ವಲ್ಪ ನನ್ನ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ರಿಲೇಟ್ ಇತ್ತು ಅಂತ. ಬಟ್ ಈ ಸಿನಿಮಾದಲ್ಲಿ ಟೋಟಲ್ ಅಪೋಸಿಟ್ ನಾನು, ಅಂದ್ರೆ ನನ್ನನ್ನ ನಮ್ಮ ಮನೇಲಾಗಿರ್ಬೋದು, ಹೊರಗಡೆ ಫ್ರೆಂಡ್ಸ್ ಅಥವಾ ಸಿನಿಮಾದಲ್ಲೂ ಕೂಡ ಈ ತರದ ಒಂದು ಡಿಫ್ರೆಂಟ್ ಗೆಟಪ್ ಅಲ್ಲಿ ನೋಡಿರಲ್ಲ. ತುಂಬಾ ಒಂದು ಚಾಲೆಂಜಿಂಗ್ ರೋಲ್ ಅಂತ ಹೇಳ್ಬೋದು, ಅಂದ್ರೆ ತುಂಬಾ ಸಾಹಸಗಳನ್ನ ಮಾಡಿದ್ದೀನಿ ಅಂತ ಹೇಳ್ಬೋದು. ಲೈಕ್ ಹೇಗಂದ್ರೆ, ಲಾರಿ ಹಿಂಗೆ ಬರ್ತಾ ಇರುತ್ತೆ, ನಾನು ಸ್ಕೂಟಿಯಲ್ಲಿ ಹಿಂಗೆ ಹೋಗ್ತಾ ಇರ್ತೀನಿ, ಜಸ್ಟ್ ಮಿಸ್ ಆಕ್ಚುಲಿ ನಮ್ಮ ಡೈರೆಕ್ಟರ್ ಮಧು ಸರ್ ಆಲ್ಮೋಸ್ಟ್ ಹೋದ್ರು ಗಾನ್ ಅನ್ಕೊಂಡು ಮೇಡಮ್ ಮೇಡಮ್ ಅಂತಿದ್ರು, ಬಟ್ ಫಾರ್ಚುನೇಟ್ಲಿ ಫಾರ್ಚುನೇಟ್ಲಿ ಬದುಕದೆ ಆ ಥರದ್ದು. ಮತ್ತೆ ರೋಪ್ ಸೀಕ್ವೆನ್ಸ್, ಈಗ ನೀವೆಲ್ಲ ಹೀರೋಗಳೆಲ್ಲ ಹಿಂಗೆ ರೋಪ್ ಹಾಕೊಂಡು ಹಿಂಗೆಲ್ಲ ಜಂಪ್ ಮಾಡಿಸ್ತಾರಲ್ಲ, ಅದನ್ನ ನಾನು ಮಾಡಿದ್ದೆ. ಸಿನಿಮಾ ಎಸ್ ಪಿ ಪೊಲೀಸ್ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಮುಂಚೆ ಮಾಡಿರಲಿಲ್ಲ. ಅದಕ್ಕೆ ಫಸ್ಟ್ ಟೈಮ್ ಅನ್ನೋದು ಹೇಳಿ ಗೊತ್ತಾಯ್ತು. ಅದೇ ಅದೇ ಫಸ್ಟ್ ಟೈಮ್ ಮಾಡಿದ್ದು, ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಖುಷಿ ಆಯ್ತು ಇನ್ಫಾರ್ಮಲ್ ಹಾಕ್ಬಿಟ್ಟು, ಅದು ಯಾವ್ದು ಟ್ರೈ ಮಾಡಿರಲಿಲ್ಲ, ಇದೊಂದ್ ಸತಿ ಖುಷಿ ಆಯ್ತು. ವೆರಿ ಗುಡ್. ಏನ ಕನ್ಫ್ಯೂಷನ್ ಎಲ್ಲ ಆಯ್ತಂತ ರಿಯಲ್ ಪೊಲೀಸ್ ಜೊತೆ ಒಡನಾಟ ಅದು ಇದೆಲ್ಲ? ಸರ್, ಅದು ಔಟರ್ ಲೊಕೇಶನ್ ಇತ್ತು, ಶೂಟಿಂಗ್ ನಡೀತಾ ಇತ್ತು. ಅವಾಗ ನಾನು ಯೂನಿಫಾರ್ಮ್ ಅಲ್ಲಿ ಹಾಕೊಂಡಿದ್ದೆ, ನಾನು ಫಸ್ಟ್ ಟೈಮ್ ಹಾಕಿರೋದ ಫುಲ್ ಜೋಶ್ ಅಲ್ಲಿ ಇದೆ. ಅವಾಗ ಏನಾಯ್ತು, ನಾರ್ಮಲ್ ಎಲ್ಲ ಸ್ವಲ್ಪ ಆರಾಮಾಗಿದ್ರು, ಇನ್ನು ಶಾರ್ಟಿಂಗ್ ಓಕೆ ಆಗಿಲ್ಲ. ಒಂದಿಷ್ಟು ಜನ ಆರ್ಟಿಸ್ಟ್ ಇದ್ರು ಯೂನಿಫಾರ್ಮ್ ಹಾಕೊಂಡು, ನಾನು ಅನ್ಕೊಂಡೆ ನಮ್ಮ ಆರ್ಟಿಸ್ಟ್ಗಳವ ಸೊ ಆರಾಮ ಕ್ಯಾಶುವಲ್ ಆಗಿರೋಣ ಅಂತ ಅನ್ಕೊಂಡೆ. ಅವರು ಫುಲ್ ಆಟಿಟ್ಯೂಡ್ ಅಲ್ಲಿ ಬರೋದಿಲ್ಲ ಅಂತ ಕಂದ್ರು, ಏನೋ ನೀನು ಪೊಲೀಸು ಅಂತ ಹೇಳಿ. ಹೌದು, ಮತ್ತೆ ದಾಡಿ ಎಲ್ಲ ಬಿಟ್ಟಿದೆಯಲ್ಲ ಅಂತ ಹೇಳಿ. ಶಾಕ್ ಆಯ್ತು, ನೀವು ಯಾರು ಸರ್? ನಾವು ಕೂಡ ನಿಜವಾದ ಪೊಲೀಸು ಅಂತ ಹೇಳಿ. ಅವ್ರು ನಿಜವಾದ ಪೊಲೀಸ್ ಅವರು. ನನ್ಗೆ ಅವಾಗ ಶಾಕ್ ಆಯ್ತು, ಅವಾಗ ನಾನು ಆರ್ಟಿಸ್ಟ್ ನಮ್ಮ ತರನೇ ಬಂದಿದ್ದಾರೆ ಅಂತ ಅನ್ಕೊಂಡಿದ್ದೆ. ಅದು ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಆ ಟೈಮಲ್ಲಿ. ಹಲವಾರು ಜನ ಪೊಲೀಸ್ ಪಾತ್ರಗಳು ಮಾಡಿದ್ದಾರೆ ಸ್ಟಾರ್ಸ್ ನಮ್ಮಲ್ಲಿ, ನಿಮಗೆ ಯಾರು ಸ್ಫೂರ್ತಿ? ಶಂಕರ್ ನಾಗ್. ನಿರಂಜನ್, ವಾಟ್ ಆರ್ ಯುವರ್ ಧಮಾಕಿಂದ ಸಿನಿಮಾ? ಆಕ್ಚುಲಿ ನಾನು ಇದರಲ್ಲಿ ಜಿಮ್ ಟ್ರೈನರ್ ಆಗಿ ಒಂದು ಪಾತ್ರ ಮಾಡಿದ್ದೀನಿ. ಸೊ ಇದರಲ್ಲಿ ಏನಂತ ಹೇಳಿದ್ರೆ, ನನ್ನ ಪಾತ್ರಕ್ಕೆ ಎರಡು ಶೇಡ್ ಬರುತ್ತೆ. ಫಸ್ಟ್ ಒಂದು ಲವರ್ ಬಾಯ್ ಶೇಡ್ ಒಂದು ಬರುತ್ತೆ, ಅದಾದ್ಮೇಲೆ ಇನ್ನೊಂದು ಶೇಡ್ ಬರುತ್ತೆ. ಇದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಜಾಸ್ತಿ ಏನು ರಿವೀಲ್ ಮಾಡಕ್ಕೆ ಮಾಡೋದು ಬೇಡ ಅಂತ ಡೈರೆಕ್ಟ್. ಸೊ ನಾವು ಏನ್ ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಹೀಗಿರುತ್ತೆ ಅಂತ. ಸೊ ಅದಕ್ಕಿಂತ ಅನ್ಎಕ್ಸ್ಪೆಕ್ಟ್. ಚೆನ್ನಾಗಿ ಹೇಳಿದ್ರು, ಏನ್ ಎಕ್ಸ್ಪೆಕ್ಟ್ ಮಾಡಿದೀವಿ ಅದಿರಲ್ಲ, ನಾವು ಈ ತರ ಅನ್ಕೊಂಡಿದೀವಿ ಆತರ ಆಗುತ್ತೆ. ಪಿಕ್ಚರ್ ಹೋಗಿ ನೋಡ್ರಪ್ಪ. ಇಲ್ಲ ಅಂದ್ರೆ ನಾವು ಇವಾಗ ರೆಗ್ಯುಲರ್ ಆಗಿ ನಾವ್ ಏನ್ ಅನ್ಕೊಳ್ತೀವಿ, ಏನೋ ಒಂದ್ ಹೀಗ ಆಗತ್ತೆ ಅಂತ. ಸೊ ಅಲ್ಲಿ ಬೇರೆ ಏನೋ ಟ್ವಿಸ್ಟ್ ಇರುತ್ತೆ. ಆಕ್ಚುಲಿ ಏನ್ ಗೊತ್ತಾ, ಈ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಎರಡೆರಡು ಶೇಡ್ ಬರುತ್ತೆ. ಏನ್ ಜಾನರ್ ಸಿನಿಮಾ ಇದು ಅಂತ? ಇದು ರೊಮ್ಯಾಂಟಿಕ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಸೊ ಅಂದ್ರೆ
ಯಾವುದೇ ಒಬ್ಬ ವ್ಯಕ್ತಿನಾಗ್ಲಿ ನಾವು ಮೇಲ್ನೋಟಕ್ಕೆ ಏನು ನೋಡಿ ಜಡ್ಜ್ ಮಾಡೋದಕ್ಕಾಗಲ್ಲ. ಇನ್ನೊಂದು ಹಿಡನ್ ಫೇಸ್ ಇರುತ್ತೆ. ಸೃಜನ್ ಸರ್ ಹಿಡನ್ ಫೇಸ್ ಇರುತ್ತೆ. ಸೊ ಆತರ ಪ್ರತಿಯೊಂದು ಪಾತ್ರಕ್ಕೂ ಎರಡೆರಡು ಶೇಡ್ ಇದೆ. ಹಂಗೆ ಈ ಸೆಲ್ಫಿ ತಗೊಳಕ್ಕೆಲ್ಲ ಬರ್ತಿದ್ರಲ್ಲ ಸರ್, ಫುಲ್ ಪರಮಾತ್ಮ ಒಳಗೋಗ್ಬಿಟ್ಟು. ಮನೆಗೆ ಅಣ್ಣ ಸೆಲ್ಫಿ ತಗೋಕ್ ಬಾಣ ಅಂತ ಮಕ ಎಲ್ಲ ನೆಕ್ಕ ತಾವ್ ಏನ್ ದಬಾಕಿದೀರ ಪಿಕ್ಚರ್ ಅಲ್ಲಿ ಹೇಳಿ. ಓಕೆ, ಅದು ಎಲ್ ಕಾಣೆ ಆಗ್ಬಿಟ್ಟಿದ್ರಿ ಇಷ್ಟು ದಿನ ನೀವು? ಲಾಸ್ಟ್ ಟೈಮ್ ಬಂದಾಗ ಇಫ್ ಐ ಆಮ್ ನಾಟ್ ಮಿಸ್ಟೇಕನ್ ಕಾಲ್ ಏನೋ ಏಟ್ ಮಾಡ್ಕೊಂಡಿದ್ರಿ. ಹೌದು, ಎದ್ದು ಬಿದ್ದು ಬಂದಿರೋದು ಇಲ್ಲಿಗೆ. ಓ ಏ ನಾಟ್ ಆಡ್ಯ ಎದ್ದು ಬಿದ್ದು ಬಂದಿರೋದು ಇಲ್ಲಿಗೆ. ಇಮ್ಯಾಜಿನ್. ಅಲ್ಲ ಲಾಸ್ಟ್ ಟೈಮ್ ಬಂದಾಗ ಡ್ಯಾನ್ಸ್ ಮಾಡಕ್ ಆಗಿರ್ಲಿಲ್ಲ, ಅವ್ರ ಕಾಲ್ ಗೇಟ್ ಆಗಿತ್ತು. ಇವತ್ತು ಡ್ಯಾನ್ಸ್ ಮಾಡೋರಲ್ಲ ಅದಕ್ಕೆ ಗೊತ್ತಾಯ್ತು ನನಗೆ. ಸೊ ಅದಕ್ಕೆ ಯಾವ ಕಲರ್ ಕಾಸ್ಟ್ಯೂಮ್ ಹಾಕೊಂಡಿದ್ರು? ಪ್ಯಾಂಟ್ ಹಾಕೊಂಡಿದ್ರು, ಸಲ್ವಾರ್ ಹಾಕೊಂಡಿದ್ದೆ ಸರ್. ನನ್ನ ಪ್ರೀವಿಯಸ್ ಎಪಿಸೋಡ್ ಏನ್ ಹಾಕೊಂಡಿದ್ದೆ ಸರ್? ನೀವು ಪ್ರೀವಿಯಸ್ ಎಪಿಸೋಡ್ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ರಿ. ಹೇಳಿಪ್ಪ. ನಾರ್ಮಲಿ ನಾನು ಫಿಲ್ಮ್ಸ್ ಅಲ್ಲಿ ತುಂಬಾ ಹೋಮ್ಲಿ ಕ್ಯಾರೆಕ್ಟರ್ಸ್ ಮಾಡೋದು, ಲೈಕ್ ವೆರಿ ಸಿಂಪಲ್. ಹಾ ವೆರಿ ವೆರಿ ಸಿಂಪಲ್ ಕ್ಯಾರೆಕ್ಟರ್. ಆದ್ರೆ ಇದರಲ್ಲಿ ಐ ಡೋಂಟ್ ನೋ, ಮಧು ಸರ್ ನನಗೆ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿದಾಗ ಇಟ್ ಡೆಫಿನೆಟ್ಲಿ ಹ್ಯಾಸ್ ಟೂ ಶೇಡ್ಸ್, ಟೂ ಆರ್ ತ್ರೀ ಶೇಡ್ಸ್ ಕೈಂಡ್. ಸೊ ನಾನ್ ರೆಗ್ಯುಲರ್ ಸಿನಿಮಾ ಮಾಡೋಕ್ಕಿಂತ ಇಟ್ ಇಸ್ ಡೆಫಿನೆಟ್ಲಿ ಡಿಫ್ರೆಂಟ್. ಹೌದು, ಒಬ್ಬ ಮೇಕಪ್ ಆರ್ಟಿಸ್ಟ್ ಏನೋ ತಮಗೆ ಸಜೆಷನ್ ಕೊಟ್ಟಿದ್ದು ಇನ್ನೂ ಪಾಲಿಸ್ತಾ ಇದ್ರಂತಲ್ಲ, ವಾಟ್ ಇಟ್ ಈಸ್? ಅದೇನ್ ಗೊತ್ತಾ, ಫಸ್ಟ್ ಫಿಲ್ಮ್ ಅಲ್ಲಿ ಆಬ್ವಿಯಸ್ಲಿ ನಮ್ಗೇನು ಗೊತ್ತಿರಲ್ಲ. ಮೇಕಪ್ ಆರ್ಟಿಸ್ಟ್ ಬಂದ್ ಏನ್ ಹೇಳಿದ್ರು ಅಂದ್ರೆ, ಮೇಕಪ್ ಹಚ್ಚಿದ್ಮೇಲೆ ಯಾವತ್ತೂ ಮಲಗಬಾರ್ದು ಅಂತ. ಓಕೆ, ಮಲಗಿದ್ರೆ ಒಂದ್ ಕರಿಯರ್ ಒಳ್ಳೇದಾಗಲ್ಲ, ಫಿಲ್ಮ್ ಒಳ್ಳೇದಾಗಲ್ಲ ಅಂತ. ಅದನ್ನ ನಾನು ಎಷ್ಟು ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದೆ ಅಂದ್ರೆ, ಎಷ್ಟೇ ನಿದ್ದೆ ಬಂದ್ರು ನಾನು ಐ ಯೂಸ್ ಟು ಸ್ಟೇ ಅವೇಕ್. ಮಾಡಿರೋದವರು ನಾನು ಅದನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೆ ಅಂದ್ರೆ, ಇಷ್ಟುವರೆಗೂ ಫಾಲೋ ಮಾಡ್ತೀನಿ ಅಂದ್ರೆ ಹಾಗೇನಿಲ್ಲ, ನಿದ್ದೆ ಮಾಡಿದ್ರು ಫಿಲ್ಮ್ ಎಲ್ಲ ಹಿಟ್ ಆಗುತ್ತೆ, ಸೂಪರ್ ಹಿಟ್ ಆಗುತ್ತೆ. ಮತ್ತೆ ಅದಿಲ್ಲಿ ಕೂತ್ಬಿಟ್ಟಿದೆ. ಆಮೇಲೆ ಈ ಎಮೋಷನ್ ಡೈಲಾಗ್ ನೆಲ್ಲ ನಕ್ಕೊಂಡು ಹೇಳೋ ಅಂತ ಟ್ಯಾಲೆಂಟ್ ತಮ್ಮಲ್ಲಿದೆ ಅಂತ ನಾವು ಕೇಳ್ಪಟ್ಟಿದೀವಿ. ಇಲ್ವಲ್ಲ, ಏ ಒಂದು ಎಮೋಷನಲ್ ಡೈಲಾಗ್ ಹೇಳ್ಕೊಡಮ್ಮ. ಎಷ್ಟು ಪ್ರೀತಿ ಮಾಡಿದೆ ಹೇಳಿ ಸರ್. ಯಜ್ಞಾ ಶೆಟ್ಟಿ, ನಾನು ಏನೆಲ್ಲ ಮಾಡಿದೆ ಅಲ್ಲಿ ನಾನು ಏನೆಲ್ಲ ಮಾಡದೆ ಇರ್ಲಿಲ್ಲ, ನಾನು ಇನ್ನ ಎಷ್ಟು ಪ್ರೀತಿ ಮಾಡದೆ ಇದ್ದಿದ್ದು. ಸೆಕೆಂಡ್ ಲೈನ್ ಇತ್ತು, ಸೆಕೆಂಡ್ ಲೈನ್ ನಾನು ಎಲ್ಲ ಏನೆಲ್ಲ ಮಾಡದೆ ಇತ್ತು. ಫಸ್ಟ್ ಪ್ರೀತಿ ಮಾಡಿ ಆಮೇಲೆ ನಾನು ಎಷ್ಟು ಪ್ರೀತಿ ಮಾಡಿದೆ ನಿನ್ನ. ನಾನು ಸ್ವಲ್ಪ ನಿಂತ್ಕೊಂತೀನಿ, ತುಂಬ ರೆಸ್ಟ್ರಿಕ್ಷನ್ ಆಗ್ತದೆ. ಹೌದೌದು, ಅದ್ಯಾವ ನನ್ ಬೆಲ್ಟ್ ಇದ್ದಾಗಿದೆ ಕದ್ಕೊಂಡಾಗಿ. ಬೇಡ ಬೇಡ ಬೇಡ, ಹೇಳಿ ಸರ್. ನಾನ್ ನಿನ್ ಎಷ್ಟು ಪ್ರೀತಿ ಮಾಡ್ದೆ, ನಾನು ಯಾಕಿಂಗ್ ಮಾಡ್ದೆ. ಶಾಬಾಸ್, ತಾವು ಒಂದ್ಸಲಿ ಟ್ರೈ ಮಾಡಿ. ಇಂದ್ರಜಿತ್, ನಾನು ಎಷ್ಟೆಲ್ಲ ಪ್ರೀತಿ ಮಾಡಿದೆ. ಹೆಸರೇ ಕೇಳ್ಬೇಕು? ಆಯ್ತು ಬೇಡ, ಏನಾದ್ರು ಹೇಳಮ್ಮ ಬೇಬಿ. ಪರವಾಗಿಲ್ಲ, ಹೇಳ್ಬಿಡ್ತೀನಿ. ಓಕೆ, ನಿಂತ್ಕೊಳ್ಳಿ ಒಂದ್ ಸ್ವಲ್ಪ, ಇದ್ ಸಿಗತ್ತೆ ಬಾಡಿ ಲ್ಯಾಂಗ್ವೇಜ್. ಆಯ್ತು ಆಯ್. ಏ ದೇವಾ, ವಾಟ್ ಇಸ್ ದಿಸ್ ಯಾ? ಇಂದ್ರಜಿತ್ ಅವರೇ, ನನ್ನ ಎಷ್ಟೊಂದು ಪ್ರೀತಿ ಮಾಡ್ದೆ. ನಾನೆಲ್ಲ ಎಷ್ಟು ಪ್ರೀತಿ ಮಾಡಿದೆ ಯಜ್ಞಾ ಶೆಟ್ಟಿ ಅವರೇ.
ಬೆಳಿಗ್ಗೆ ನಿಮ್ಮನ್ನ ಮನೆಯಿಂದ ಶಾಲೆಗೆ ಡ್ರಾಪ್ ಮಾಡಿದೆ, ಕಾಲೇಜಿಂದ ಮನೆಗೆ ಡ್ರಾಪ್ ಮಾಡಿದೆ, ಏನೆಲ್ಲ ಮಾಡಿದೆ, ಏನೆಲ್ಲ ಮಾಡಿದೆ, ಯಾಕೆ ಮಾಡಿದೆ? ಸರ್, ಮನೆಯಿಂದ ಶಾಲೆಗೆ ಏನ್ ಬಸ್ ಓಡಿಸ್ತಾ ಇದ್ರ ನೀವು? ಕಾರಲ್ಲಿ ಕಾರಲ್ಲಿ ಡ್ರಾಪ್ ಮಾಡಿದೆ. ಏನಿದು, ಶಾಲೆಗೆ ಹೋಗೋ ಮಗುನ? ಇಲ್ಲ, ಟೀಚರ್ ಸೆಂಟಿಮೆಂಟ್ ಒಂದ್ ಫುಲ್ ನಗ್ ನಗ್ತ. ನೀನಂದ್ರೆ ನಂಗೆ ತುಂಬಾ ಇಷ್ಟ ಮೊದಲನೇ ದಿನದಿಂದ. ನಿಮಿಷ ಮ್ಯೂಸಿಕ್ ಕೊಡ್ರಪ್ಪ. ಅಯ್ಯಪ್ಪ ನೋಡಂಗ್ ಚೂರು ಎಮೋಷನ್ ಬೆಲೆ. ನೋಡು ಸಚಿನ್ ಸರ್ ಅವ್ರೇ ಅವ್ರೆ ನಿಮ್ಮ ಈ ಕಡೆ ಬಾ. ಅವ್ರಿಗೆ ನೀನ್ ನೋಡ್ಲಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗ್ತಲ್ಲ ಎಲ್ಲಿ ಸ್ಟಾಪ್ ಮಾಡ್ತೀವಿ ಏನು ಅಂತ. ಓಕೆ ಅಂಕಲ್. ನನ್ ಲೆಫ್ಟ್ ಪ್ರೊಫೈಲ್ ಚೆನ್ನಾಗಿಲ್ಲ, ರೈಟ್ ಪ್ರೊಫೈಲ್. ನಿಮ್ ಟೈಮೇ ಚೆನ್ನಾಗಿಲ್ಲ ಬಿಡಿ. ಮ್ಯೂಸಿಕ್ ನಡ್ಕೊಂಡು ಹೇಳ್ತಾ ಇದಾರೆ. ಬರುತ್ತೆ 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 ಇರಿ. ನಿನಗೆ ಗೊತ್ತು ನಾನು ಏನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ. ತುಂಬಾ ಕನ್ಸುಗಳು ಕಟ್ಟಿದ್ದೆ, ನಮ್ಮ ಫ್ಯೂಚರ್ ಹಾಗಿರ್ಬೇಕು ಹೀಗಿರ್ಬೇಕು, ಸಾವಿರಾರು ಕನ್ಸು ಕಟ್ಟಿದ್ದೆ. ಯಾಕೆ ನನ್ನನ್ನು ಅರ್ಥನೆ ಮಾಡ್ಕೊಡಿಲ್ಲ? ಯಾಕೆ ನನ್ನ ಭಾವನೆಗಳಿಗೆ ಸ್ಪಂದಿಸಲೇ ಇಲ್ಲ? ನಿನಗೆ ನಮ್ಮ ಫ್ಯೂಚರ್ ಬಗ್ಗೆ ಒಂಚೂರು ಪ್ಲಾನಿಂಗ್ ಇಲ್ವಾ? ನನ್ನ ಜೊತೆಗೆ ಬದುಕೋದಕ್ಕೆ ನಿನಗೆ ಇಷ್ಟ ಇಲ್ವಾ? ಹೇಳು ಸೃಜನ್, ನನ್ನ ಜೊತೆಗೆ ಬದುಕೋದಕ್ಕೆ ನಿನಗೆ ಇಷ್ಟ ಇಲ್ವಾ? ನಾನು ಫ್ಯೂಚರ್ ಬಗ್ಗೆ ತುಂಬ ಪ್ಲಾನ್ ಮಾಡಿದ್ದೀನಿ, ಎಲ್ ಐ ಸಿ ಪಾಲಿಸಿ ತಗೊಂಡಿದ್ದೀನಿ, ನಿನಗೋಸ್ಕರ ಮೆಡಿಕಲ್ ಮಾಡಿಸಿದ್ದೀನಿ. ಈಗ ನಗ್ತಾ ಹೇಳ್ತೀನಿ, ಈಗ ನಗ್ತಾ ಹೇಳ್ತೀನಿ. ಕನ್ಸು ಕಟ್ಟಿದ್ದೆ ಎಷ್ಟೆಲ್ಲ, ನೂರಾರು ಕನ್ಸುಗಳು. ಹಂಗ್ ಬದ್ಕಣ, ಹಿಂಗ್ ಬದ್ಕಣ, ಫ್ಯೂಚರ್ ಪ್ಲಾನ್ ಅದು ಇದು ಅಂತೆಲ್ಲ ಆಗಿದೆ. ಏನೋ ಮಚ್ಚ, ನೀನು ಅರ್ಥನೆ ಮಾಡ್ಕೊಳ್ಳಿಲ್ಲ, ಬಿಟ್ಬಿಟ್ಟು ಹೋಗ್ಬಿಟ್ಟೆಲ್ಲೋ ಬಿಟ್ಬಿಟ್ಟು ಹೋಗ್ಬಿಟ್ಟೆಲ್ಲೋ. ಗೋವಿಂದ ಅವರೇ, ತಾವು ಜನಪದ ಗೀತೆಗಳನ್ನ ತುಂಬಾ ಚೆನ್ನಾಗಿ ಹಾಡ್ತೀರಾ ಅಂತ ನಾವು ಕೇಳಿದ್ದೇವೆ. ಹಾ ಬನ್ನಿ, ಒಂದು ತುಣುಕನ್ನ ನೋಡೋಣ. ರೇಮೋ, ತಾವು ಸೇರ್ಕೋತೀರಾ? ನೋಡಿ ಸೂಪರ್ ಸೂಪರ್.
ಅಪ್ಪ ಯಾರಪ್ಪ ನೀವು? ಮಾತಾಡಂಗಿಲ್ಲ, ತುಸು ಎತ್ತಿದ್ರೆ ತೂಟ್ ಮಾಡ್ಬಿಡ್ತೀನಿ. ಯಾಕೆ ಇಲ್ಲಿಗೆ ಬಂದಿದ್ದೀರಾ ಸ್ವಲ್ಪ ಹೇಳಿ? ಏನು ಗೆಟಪ್ ನೋಡಿದ್ರೆ ದರೋಡೆ ಕೋರ್ ಇದ್ದಂಗಿದ್ದೀರಾ? ದರೋಡೆ ಕೋರ್ರೆ ನಾವು. We are rappers, rappers. No, choppers. Ah, yeah, choppers, choppers. Robbers, no, robbers. Adi, 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 adi. Niwo robbers. Yes. Oh, na nethur kabe ko. Kabadi, kabadi, please. Kabadi, kabadi. Mama ne kabadi ko ugi de. Kabadi, kabadi. Kaldu bande kare. Mama, mama, ina kabadi aara. Mama, ina kabadi aara. Mama, ina kabadi aara. ನಾ ಹೇಳಿಲ್ವಾ ಅವನ್ ಗೆಟಪ್ ಅಲ್ಲಿ ನಾವ್ ಯಾರು ಗೊತ್ತಾಗದೆ ಇಲ್ಲ ಹೆದರ್ಕೋತಾರೆ ಅಂತ ಹೇಳಿದೆ. ಹೆದರ್ಕೊಂಡು ನಡ್ಕೊಂಡ್ಬಿಟ್ಟಾಗ ಸುಜಾ ನಮ್ಮನ್ನ ತರೋಡೆ ತೋರ್ರು ಅಂತ ನೀನೇ ತಂಬಿರ್ಬೇಕಾದ್ರೆ ಇನ್ನೆಲ್ಲಾರು ತಂಬೇ ತಂಬ್ತಾರೆ. ಏ ಗೆಟಪ್ ಓಕೆನಾ, ಚೆನ್ನಾಗಿದ್ಯಾ? ಸಾಕಾದಾಗಿದೆ ಗೆಟಪ್ ಓಕೆ. ಆದ್ರೆ ಯಾಕೆ ನಾವು ಮೂರ್ ಜನ ಸೇರ್ಕೊಂಡು ಏಟ್ ಬ್ಯಾಂಕ್ ಆಫ್ ಇಂಡಿಯಾನ ದರೋಡೆ ಮಾಡ್ಬೇಕು ಅಂತ ಡಿಸ್ಟ್ರೈಟ್ ಮಾಡಿದೀವಿ ಬಾ. ಅದು ಡಿಸ್ಟ್ರೈಟ್ ಅಲ್ಲ, ಡಿಸೈಡ್ ಬಾವಾ. ನಾವು ನಿರ್ಧಾರ ಮಾಡಿದ ಮೇಲೆ ಸೈಡ್ಗೆ ಹೋಗೋ ಮಾತೇ ಇಲ್ಲ, ನೆಟ್ಗೆ ಹೋಯ್ತಾ ಇರೋದೆ. ಅದಕ್ಕೆ ಡಿಸೈಡ್ ಅಲ್ಲಿ ಸೈಡ್ ನ ಬಿಟ್ಬಿಟ್ಟು ಡಿಸ್ಟ್ರೈಟ್ ಅಂತ ಮಾಡ್ಕೊಂಬಿಟ್ಟು. ಇನ್ನ ಬಾಯಿಗೆ ಕಾಸ್ಟ್ಲಿ ಕಾಫಿ ಬೀಜ ಬೀಳ. ಸುಜಾ ಇದೇನಮ್ಮ ಇದು ಕಾಸ್ಟ್ಲಿ ಕಾಫಿ ಬೀಜ ಅಂತ ಹಾಕು ಅಂತ ಹೇಳ್ತಿದ್ಯಲ್ಲ ನೀನು. ಕಾಸ್ಟ್ಲಿ ತನಕ್ ಸಿಗ್ತೈತೆ ಅಂತ ಇವ್ರಿಗೆ ಹೊಟ್ಟೆ ಊರಿ ಕಡೆ ಒಮ್ಮಿ ಕರಿಂತಾಳೆ ಅಲ್ವಾ? ಮತ್ತೆ ಮೂರ್ ಜನನು ಬಿಸ್ನೆಸ್ ಅಲ್ಲಿ ಈಕ್ವಲ್ ಶೇರ್ ಅಂತ ತಾನೇ ಬಂದಿರೋದು. ಏ ನೋಡ ಆ ಕಾಫಿ ಬೀಜ ನಮ್ ಬಾಯಿಗೂ ಬಂದ್ ಬೀಳ್ಲೇಬೇಕು. ಮಂಡಿಗಳ ನೋಡ ಸಿವೆಟ್ ಅನ್ನೋ ಒಂದ್ ಕಾರ್ಡ್ ಬೇಕಿದೆ, ಅದಕ್ಕೆ ಈ ಕಾಫಿ ಬೀಜನ ತಿನ್ನಿಸ್ಬಿಟ್ಟು ಬಿಟ್ಬಿಡ್ತಾರೆ. ಬೆಳಗ್ಗೆ ಎದ್ದು ಬೆಕ್ಕು ಪಿಯ ಮಾಡಿರ್ತಲ್ಲ ಅದ್ರಲ್ಲಿ ಕಾಫಿ ಬೀಜ ಎಲ್ಲ ತಗೊಂಡ್ಬಿಟ್ಟು ಆರಿಸ್ಬಿಟ್ಟು ಒಣಗಿಸ್ಬಿಟ್ಟು ಪುಡಿ ಮಾಡ್ಬಿಟ್ಟು ಕಾಫಿ ಮಾಡೋದು. ಹಾಕೋ ಅಭ್ಯಾಸ ಇದ್ದವನಿಗೆ ಯಾವುದು ಅಸಹ್ಯ ಅನ್ಸಲ್ಲ. ಅದೇನು ಸಡನ್ ಆಗಿ ದರೋಡೆ ಮಾಡೋ ಪ್ಲಾನು? ಅಲ್ಲ ಪಾಪ ಏಟ್ ಬ್ಯಾಂಕ್ ಆಫ್ ಬಿಂದಿಯಾದವ್ರು ಏನಪ್ಪ ಮಾಡಿದ್ರು ನಿಂಗೆ? ಆ ಏಟ್ ಬ್ಯಾಂಕ್ ಆಫ್ ಬಿಂದಿಯಾದವರು ಕಸ್ಟಮರ್ಸ್ ಅನ್ನ ದರೋಡೆ ಮಾಡ್ತಿದ್ದಾರೆ, ಅದು ತಪ್ಪಳ್ವಾ? ಅಲ್ಲ ಕಣೋ, ಮಿನಿಮಮ್ ಬ್ಯಾಲೆನ್ಸ್ ಮೈಂಟೈನ್ ಮಾಡ್ಲಿಲ್ಲ ಅಂದ್ರೆ ಫೈನ್ ಹಾಕಲ್ವೇನೋ? ದರೋಡೆ ತಾನೇ? ನಮ್ಮ ಹತ್ರ ಬ್ಯಾಲೆನ್ಸ್ ಇಲ್ಲ ಅಂತ ತಾನೆ ನಾವು ಮಿನಿಮಮ್ ಬ್ಯಾಲೆನ್ಸ್ ಇಟ್ಟರು. ಅಂತದ್ರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಕಾಸ್ಟ್ ಕಟ್ ಮಾಡೋದು ತಪ್ಪಲ್ಲ ಬಾವಾ. ಅಲ್ಲ ಕಣೋ, ಈಗ ಅಕೌಂಟ್ಸ್ ಮಾಡುವಾಗದ್ರೇನೆ ಎಲ್ಲ ರೂಲ್ಸು ರೆಗ್ಯುಲೇಷನ್ಸ್ ಕಂಡೀಷನ್ಸ್ ಎಲ್ಲ ಹಾಕಿರ್ತಾರಪ್ಪ, ಅದಕ್ಕೆಲ್ಲ ನೀವು ಮಿನಿಮಮ್ ಬ್ಯಾಲೆನ್ಸ್ ಮೈಂಟೈನ್ ಮಾಡ್ಬೇಕು ಅಂತ ರೂಲ್ಸ್ ಇರುತ್ತೆ. ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ ಅಂತ ನಮಗ್ ಫೈನ್ ಹಾಕ್ತಾರಲ್ವಾ? ಇವರೆಲ್ಲ ಎಟಿಎಂ ಓಪನ್ ಮಾಡ್ಬಿಟ್ಟು ನೋ ಕ್ಯಾಶ್ ಅಂತ ಬೋರ್ಡ್ ಹಾಕಿರ್ತಾರಲ್ಲ ಅವ್ರಿಗೆ ಯಾರು ಫೈನ್ ಹಾಕ್ತಾರೆ? ಒಲ್ಲಿ ಒಲ್ಲಿ ಬಿಡ್ರ, ಒಲ್ಲಿ ಬಿಡ್ರ. ಈಗ ನೀವು ದರೋಡೆ ಆದ್ರೂ ಮಾಡಿ ಏನಾದ್ರೂ ಮಾಡ್ಕೊಳ್ಳಿ, ಇಲ್ಲಿಗೆ ಯಾಕೆ ಬಂದ್ರೆ? ನಾನು ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ಬೇಕಾಗಿತ್ತ? ಈಗ ಏನಂದ್ರೆ ನಾವು ದರೋಡೆ ಮಾಡಕ್ಕೆ ಡಿಸೈಡ್ ಮಾಡಿದೀವಿ, ಅಂದ್ರೆ ಹೇಗ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸೃಜಾ, ಪ್ಲೀಸ್ ಹೇಳ್ಕೊಡ. ಚಿಕ್ಕ ವಯಸ್ಸಿಂದ ನಾನು ಮಾಡ್ಕೊಂಡಿದ್ದೀನಿ, ಇವ್ರಿಗೆ ಗೊತ್ತಾಗ. ಓಕೆ ಒಂದ್ ಕೆಲಸ ಮಾಡಿ, ಧೂಮ್ ಪಿಕ್ಚರ್ ನೋಡಿದ್ರ? ಧೂಮ್ ಪಿಕ್ಚರ್ ಅದು ಕಳ್ತನ ಬಗ್ಗೆ ತಾನೇ ಇದ್ಯೋ? ನಾವ್ ಯಾಕೋ ಧೂಮ್ ನೋಡ್ಬೇಕು, ನಾವ್ ನೋಡೋದಾದ್ರೆ ಕನ್ನಡ ಪಿಕ್ಚರ್ ನೋಡ್ತೀವಿ. Wait, I haven't finished. We live in Karnataka. We should love Kannada. We are all appata Kannadigas. Wherever we go, we should talk Kannada. We should breathe Kannada. Kannada is our language. Please understand. Jai Kannada. ಮದರ್ ಟಂಗ್ ಕನ್ನಡ, ಕನ್ನಡ ಅಂತ ಹೇಳಿಲ್ವಾ? ಎಷ್ಟ್ ಸತಿ ಕನ್ನಡ ಅಂತ ಹೇಳಿದೀನಿ, ಐ ಲವ್ ಕನ್ನಡ. ಯಾರ ಬಾಯಲ್ಲಿ ಕನ್ನಡದ ಬಗ್ಗೆ ಯಾವ ಮಾತು ಬರ್ತಾ ಇದೆ? ಅವಾಗ ನ್ಯೂಸ್ ಓದ್ಬೇಕಾದ್ರೆ ಟಸ್ಕು ಪುಸ್ಕು ಅಂತ ಮಾತಾಡ್ಬೇಕಾದ್ರೆ ಕನ್ನಡ ನೀಟ ಮಾತಾಡ್ತಾ ಇದ್ರಿ, ಇವಾಗ ಐ ಲವ್ ಕನ್ನಡ. ಹಮ್ ಹಮ್ ಧೂಮ್ ನೈ ದೇಖೆಂಗೆ, ಹಮ್ ಯುವರ್ ಆಕ್ಟಿಂಗ್ ನವರಸ ದೇಖೆಂಗೆ. ನವರಸ ಅಲ್ಲ ನವ. ಹಮ್ ಯುವರ್ ಆಕ್ಟಿಂಗ್ ನವಗ್ರಹ ದೇಖೆಂಗೆ.
ಕನ್ನಡದಲ್ಲಿ ಡಿಜಿಟಲ್ ಆಗಿ ಫಸ್ಟ್ ಟೈಮ್ ಒಂದು ರಾಬ್ರಿ ಫಿಲ್ಮ್ ಬಂದಿತ್ತಲ್ಲಪ್ಪ, ನೀನು ಇದೆಯಲ್ಲ ಆ ಪಿಕ್ಚರ್ ಅಲ್ಲಿ ಕದ್ಯಾದಕ್ಕೆ ಹೆಲ್ಪ್ ಮಾಡುವಂತ ಇದ್ರಲ್ಲ, ಇದು ಕಾನೂನು ಬಾಹಿರ ಇಲ್ಲಿಗಲ್ಲಮ್ಮ. ಆ ಸಿನಿಮಾದಲ್ಲಿ ದರ್ಶನ್ ಕೇಳಿದ ತಕ್ಷಣ ಓಕೆ ಬಾಸ್ ಅನ್ಬಿಟ್ಟೆ, ಇವಾಗ ಮಾತ್ರ ಏನೋ ಇಷ್ಟೇನಾ ನಮ್ಮಲ್ಲಿ ಇರೋ ದಯೆ, ದಾಕ್ಷಿಣ್ಯ, ಗೌರವ, ಪ್ರೀತಿ, ಅಭಿಮಾನ. ಮುಚ್ಕೊಂಡು ಮುಂದೆ ಕೇಳಕ್ಕಲ್ಲ, ಮುಂದೆ ಕೇಳು ಬಾವು, ಇದನ್ನೆಲ್ಲ ಇಟ್ಕೋತಿ ಎಡಿಟ್ ಮಾಡ್ತೀಯಾ? ಎಡಿಟ್ ಮಾಡ್ತೀನಿ. ನಾನು ಹೇಳಿಲ್ವಾ ಎಡಿಟ್ ಮಾಡ್ತಾರಂತ? ಸುಮ್ನೆ ಯಾಕೆ ಮಾತಾಡ್ತೀಯ ನೀನು? ಲೇ, ಅವ್ರು ಹೇಳಿದ್ನ ಇಟ್ಕೋತೀನಿ, ನೀನು ಹೇಳ್ತಿದ್ಯಲ್ಲ ಅದನ್ನ ಎಡಿಟ್ ಮಾಡ್ತೀನಿ. ಹೆಲ್ಪ್ ಮಾಡಿಯಾ ಇಲ್ವಾ ಅದ ಹೇಳು. ಏ ಬಸ್ಸು, ಏನ್ ಮಾಡೋಣ, ಹೆಲ್ಪ್ ಮಾಡ್ಲ ಬೇಡವ? ಹೆಲ್ಪ್ ಮಾಡಿ. ಸರಿ, ಈಗ ಒಂದ್ ಕೆಲಸ ಮಾಡಿ, ಈಗ ದರೋಡೆ ಮಾಡ್ಬೇಕು ಅಂದ್ರೆ ಬ್ಯಾಂಕ್ ಆಫ್ ಬಿಂದಿಯಾ ಇದೆಯಲ್ಲ, ಅದ್ರದ್ದು ಮ್ಯಾಪ್, ಬ್ಲೂ ಪ್ರಿಂಟ್ ಎಲ್ಲ ತಗೊಂಬನ್ನಿ ಹೋಗಿ. ಮ್ಯಾಪ್ ಈಗ್ಲೇ ತತ್ತಿ ನೋಡ್ತಾರ್ರಿ? ಇದೇ ನಮ್ ಬ್ಯಾಂಕು. ನನ್ ಮಗನೆ, ಅದು ಬ್ಯಾಂಕ್ ಅಲ್ಲ, ಬ್ಯಾಂಕ್ ಆಫ್. ಇದು ನಮ್ಮ ಭಾರತ ಕಾಣಿಸ್ತದ, ಇದು ನಮ್ಮ ಕರ್ನಾಟಕ ಕಾಣಿಸ್ತದ, ಇದು ನಮ್ಮ ಬೆಂಗಳೂರು. ತಗಪ್ಪ ಇಲ್ಲಿ ನೋಡ್, ನೀನು ಸುಮ್ನೆ ತೊಂದರೆ ಕೊಡ್ಬೇಡ ನಮ್ಗೆ. ಈಗ ಹೇಳಮ್ಮ ತುಜ, ಹೆಂಗೆ ನಾವು ಸೆಕ್ಯೂರಿಟಿನ ತಾಡ್ಕೊಂಡು ನಾವು ಒಳಗಡೆ ಒಯ್ಬೇಕು ಅಂತ? ಕೆಲಸ ಮಾಡ, ಸಂಡೆ ಬಜಾರ್ಗೆ ಹೋಗ್ಬಿಟ್ಟು ಸಖತ್ತಾಗಿರೋದು ಒಂದು ಚೀಪ್ ರೇಟಲ್ಲಿ ಒಂದು ಪ್ಯಾಂಟು ಶರ್ಟು ಎಲ್ಲ ತೊಗೊಂಡು ಟಿಪ್ ಟಾಪಾಗಿ ರೆಡಿ ಆಗ್ಬಿಡಿ, ತಲೆ ಬಾಚ್ಕೊಳ್ಳಿ, ನೀಟಾಗಿ ಪೌಡರ್ ಹಾಕೊಳ್ಳಿ, ಎಲ್ಲ ಮಾಡಿ ಗೋಯಿಂಗ್ ಫಾರ್ ರಾಬ್ರಿ ಅಂದ್ಬಿಟ್ಟು ಒಂದು ಬೋರ್ಡ್ ಮಾಡಿಸ್ಬಿಟ್ಟು ವಿಶ್ ಮೀ ಗುಡ್ ಲಕ್ ಅಂದ್ಬಿಟ್ಟು ಒಂದು ಫೋಟೋ ತೆಗೆದ್ಬಿಟ್ಟು ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಪೋಸ್ಟ್ ಹಾಕ್ಬಿಡಿ. ಅಲ್ಲ, ನಾವು ಹೋಗ್ತಾ ಇರೋದು ರಾಬರಿಗೆ, ಅದಕ್ಕೆ ಹೊಸ ಬಟ್ಟೆ ಹಾಕೊಂಡು ಎಫ್ ಬಿ ಎಲ್ಲ ಪೋಸ್ಟ್ ಹಾಕ್ಬೇಕು. ಯಾರಮ್ಮ ನೋಡಮ್ಮ, ವರಲಕ್ಷ್ಮಮ್ಮ, ಈಗ ಟ್ರಿಪ್ಗೆ ಹೋಗುವಾಗ ನೀಟಾಗಿ ರೆಡಿ ಆಗ್ಬಿಟ್ಟು ಪ್ರಿಪ್ರೇಷನ್ ಮಾಡ್ಕೊಂಡೆಲ್ಲ ತಾನೇ ಹೋಗೋದು. ಎಲ್ಲ ಇಟ್ಕೊಂಡು ಪ್ರಿಪರೇಷನ್ ಮಾಡ್ಕೊತಾ ಇರ್ತಾನೆ, ಅದಕ್ಕೆ ಈ ತರ ಅಪ್ಡೇಟ್ ಹಾಕ್ಬೇಕು. ಎರಡು ಕಡೆ ಪ್ರಿಪರೇಷನ್ ಇದೆಯಲ್ಲ, ಎರಡು ಕಡೆ ಪೋಸ್ಟ್ ಹಾಕ್ಬೇಕು. ಕರೆಕ್ಟ್ ಕಣೋ, ನಂಗೆ ಇದು ಗೊತ್ತೇ ಆಗ್ಲಿಲ್ಲ. ಅವ್ನು ಹೇಳ್ತಾ ಇರೋ ಟಿಪ್ಸ್ ಚೆನ್ನಾಗಿದೆ, ಬರ್ಕೊಳ್ರು. ಈ ಬ್ಯಾಂಕ್ ಹೋಗ್ಬೇಕು ಅಂದ್ರೆ ಇಲ್ಲಿ ಮುಂದ್ಗಡೆ ಹೋಗ್ಬಿಟ್ಟು ಲೆಫ್ಟ್ ಇದೆಯಲ್ಲ ಆ ರೋಡ್, ಆ ರೋಡಲ್ಲಿ ಹೋಗ್ಬೇಡಿ. ಓಕೆ, ಅಲ್ಲಿಗೆ ಹೋದ ಕರೆಕ್ಟ್ ಕರೆಕ್ಟ್, ಅಲ್ಲಿ ತುಂಬಾ ಜನಗಳು ಇರ್ತಾರೆ. ಇಲ್ಲಿಂದ ಅಂಡರ್ ಗ್ರೌಂಡ್ ಸಿಗ್ತದ? ಅಂಡರ್ ಗ್ರೌಂಡ್ ನಾವೇ ಅಲ್ಲಿಂದ ಚೆನ್ನಾಗಿ ತೋಡ್ಕೊಂಡು ತುರಂಗ ಮಾಡ್ಕೊಂಡು ಹೊಂಟೋಗ್ಬಿಡದ? ಅದೇ ನೀವು ಮಾಡೋ ತಪ್ಪು ಕಂಡ್ರೋ ಐಡಿಯಾ. ಸುರಂಗದಲ್ಲಿ ಹೋಗೋದು ಇಲಿಗಳು ಕಣೋ, ನೀವ್ ಯಾರು? ಕರೆಕ್ಟ್, ನೀವು ಲಯನ್ನು ನೀನು ತಿಮ್ಮ ಅಲ್ಲ, ಅದಕ್ಕೆ ನೀವು ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಮಾಡ್ಕೊಂಡು ಬಸ್ ಮುಂದ್ಗಡೆ ಒಪ್ಪಂದದ ಮೇರೆಗೆ ಅಂತ ಬೋರ್ಡ್ ಬರೆಸ್ಕೊಂಡು ಒಂದು ಬ್ಯಾನರ್ ದೊಡ್ಡದಾಗಿ ಕಟ್ಕೊಳ್ಳಿ. ಆ ಬ್ಯಾನರ್ ಮೇಲೆ 2019-20 ಸಾಲಿನ ರಾಬರಿ ಕಾರ್ಯಕ್ರಮ ಅಂತ ಪ್ರಿಂಟ್ ಮಾಡಿಸ್ಕೊಳ್ಳಿ. ಓಕೆ, ಮುಚ್ಕೊಂಡ್ ಮಾಡೋದು ಹೇಳ್ಕೊಡಿದ್ರು, ತಕ್ಕಂಡ್ ಮಾಡೋದು ಹೇಳ್ಕೊಡ್ತಾ ಇದೆಯಲ್ಲಪ್ಪ ನೀನು. ಯಾವ ವಾಟ್ ಇಸ್ ದಿಸ್, ನವಗ್ರಹ ನೋಡಿದ್ಯ ತಾನೆ? ಹಾ ನೋಡಿದೀನಿ ಬಾ. ಅದ್ರಲ್ಲಿ ಅಂಬಾರಿನ ನಾವು ಯಾವ್ದ್ರಲ್ಲಿ ಕದೀತೀವಿ ಹೇಳೋ? ರಾಜಹಂಸ ಬಸ್ಸಲ್ಲಿ. ಮತ್ತೆ ನೀವ್ ಯಾವ್ದ್ರಲ್ಲಿ ಹೋಗ್ಬೇಕು? ಓ ಗೊತ್ತಾಯ್ತು ಬಾ, ಸಕ್ಕತ್ತಾಗದ ಪ್ಲಾನ್ ಇದು. ಮುಂದೆ ಕೇಳ ತುಜ, ಮುಂದೆ ಕೇಳ. ನೆಕ್ಸ್ಟ್ ನನ್ನ ಹತ್ರ ಐಡಿಯಾ ತಗೊಂಡ್ ರಾಬ್ರಿ ಏನೋ ಮಾಡ್ತೀರಾ, ಆದ್ರೆ ಬರೋ ದುಡ್ಡನ್ನ ಹೆಂಗ್ ಹಂಚ್ಕೋತೀರಾ? ಸಿಂಪಲ್ ಯಜ್ಞ, ಯಾವತ್ತು ಲೇಡೀಸ್ ಫಸ್ಟ್ ಅಲ್ವಾ? ಹೌದು, ಸೊ 50% ನಂಗೆ, ಇನ್ 25-25 ಇವರಿಬ್ರು ಹಂಚ್ಕೊಳ್ತಾರೆ. ಯಾಕೆ ಬಂದ್ಬಿಡು, ಲೇಡೀಸ್ ಫಸ್ಟ್ ಅಂದ್ರೆ ನಂಗೆ ಫಸ್ಟ್ ಬರ್ಬೇಕು. ಏನೋ ಮಾತಾಡ್ತಾ ಇದ್ಯಾ, ಲೇಡೀಸ್ ಫಸ್ಟ್ ಅಂದ್ರೆ ನಿನ್ಗೆ ಯಾಕೆ ಬರುತ್ತೆ? ಹಂಗಲ್ಲಪ್ಪ, ನೀನೇನ್ ಗಂಡ್ಸಲ್ವಾ? ಹಂಗಲ್ಲಪ್ಪ, ನಾ ಹೇಳಿದದು ಈಗ ಹುಡುಗಿರಿಗೆ ಫೇವರೇಟ್ ಯಾರಪ್ಪ? ಹುಡುಗಿರಿಗೆ ಫೇವರೇಟ್ ಯಾರು? ಯಾರು ಹುಡುಗಿರ ಫೇವರೇಟ್ ಯಾರು? ಯಾರು? ನಾನೇ. ಯಾರು ಹೇಳಿದ್ದು? ನಾನೇ. ಏನ ನೀನ ಉದ್ದೇಶ, ನಿನಗೆ ಬರೋ ಶೇರ್ ಅಲ್ಲಿ ಪೂರ್ತಿ ದುಡ್ಡು ನನಗ್ ಕೊಟ್ಟು ನನ್ನ ತೂಜಾ ಬಾರಲ್ಲಿ ನೀನ್ ಇಟ್ಟಿದ್ಯಲ್ಲ ಬ್ಯಾಲೆನ್ಸ್, ಆ ಬಿಲ್ ಕ್ಲಿಯರ್ ಆಗಲ್ಲ. ನಾನು 90% ಇಟ್ಕೊಂಡ್ಬಿಡ್ತೀನಿ. ನಾನು 10% ಕೊಟ್ಬಿಟ್ಟು 90% ಇಟ್ಕೊಳ್ತೀಯಾ?
ನಾನೊಂದು ಫೋನ್ ಮಾಡಿದ್ರೆ ಸಾಕು, ಆ ಬ್ಯಾಂಕ್ ಮ್ಯಾನೇಜರು ಇಷ್ಟು ದುಡ್ಡು ಮಾತ್ರ ಅಲ್ಲ, ಇಡೀ ಬ್ಯಾಂಕ್ ಅಲ್ಲಿ ಇರೋ ದುಡ್ಡನ್ನೇ ಮನೆಗೆ ತಂದ್ಕೊಡ್ತಾನೆ. ಯಾರಿಗಾರ ಫೋನ್ ಮಾಡ್ಕೊಂಡ್ ಗೊತ್ತಿಲ್ಲ, ಇವತ್ತು ಕರೆಕ್ಟ್ ಆಗಿ ನಂಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನು ಸುಮ್ಮನೆ ಇರಕ್ಕಿಲ್ಲ. ಏನ್ ಮಾಡ್ತೀಯ, ಏನ ಮಾಡ್ತೀಯ, ಏನ್ ಮಾಡ್ತೀನ, ಏನ್ ಮಾಡ್ತೀನ, ಪೊಲೀಸ್ ಫೋನ್ ಮಾಡ್ತೀನಿ ಸ್ಟೇಷನ್. ನಾನು ಮುದ್ದಾಸ ಮಾತಾಡ್ತೀನಿ, ಇವ್ರಿಬ್ರು ಹೊರಕನ್ರಿ, ನಾ ಮೂರು ಜನ ಸೇರ್ಕೊಂಡು ಬ್ಯಾಂಕ್ ದರೋಡೆ ಮಾಡುವಂತ ಹೊಂಟಿದೋಸ. ಎಲ್ಲ ಡ್ರೆಸ್ ಗೀಸಿನ ಬಾಡಿಗೆ ತಗೊಂಡು ಗನ್ ತಗೊಂಡು ದರೋಡೆ ಮಾಡುವಂತ ಹೊಂಟಿದೀವಿ. ಈಗ ನೋಡಿದ್ರೆ ದುಡ್ಡು ಹಂಚ್ಕೊಳ್ಳುವಾಗ ನಂಗೆ 50% ಕೊಡಕ್ಕಿಲ್ಲ ಅಂತ ಬಿಡತಾವ. ಬನ್ನಿ ಸಾ, ಈಗಲೇ ಬನ್ನಿ, ಇಲ್ಲಿ ಒಳಗ್ ಬಂದು ಒತ್ತು ಒಳಕ್ ಹಾಕಿ ಬಿಡತಾವ ಹೇಳ್ತೀನಿ. ಬನ್ನಿ, ನಿನ್ನ ತುಕ ಮುಚ್ಚ ಅಡ್ರೆಸ್ ಹೇಳಲೆ. ಸ್ಟ್ರೈಟ್ ಬನ್ನಿ ಸಾ, ಇಲ್ಲಿಗೆ ಬಂದು ಇವ್ರಿಬ್ರನ್ನ ಒದ್ದು ಒಳಕ್ ಹಾಕಿ ಸಾ. ಹೇಳಾಯ್ತು, ಅದೇನ್ ಕಿತ್ಕೋತೀರ, ಕಿತ್ಕೊಳ್ಳಿ ಬಡ್ಡೆತವ ನಿಮ್ಗೆ. ರೆಡಿ, ನಿಮ್ ಕಾಲ್ ಬರ್ತಾವೆ, ತೆಗೆದು ಮಾತಾಡು. ಅದ್ ನನ್ ಫೋನ್ ರಿಂಗ್ ಟೋನ್ ಅಲ್ಲ ಕಣ, ನಿಜವಾಗ್ಲೂ ಪೊಲೀಸ್ ಅವ್ರು ಬಂದವ್ರೆ. ಇವಾಗ ಬಂದು ನಿಮ್ಮನ್ನೆಲ್ಲ ಏರೋಪ್ಲೇನ್ ಹತ್ತಿಸ್ತಾರೆ. ಓ ಮೈ ಮಜಾ ಟಾಕೀಸ್, ಪೊಲೀಸ್ ಅವ್ರು ಬರ್ತಿದ್ದಾರೆ, ಏರೋಪ್ಲೇನ್ ಬೇರೆ ಹತ್ತಬೇಕಾ? ನಾನ್ ನೋಡಿ ಈ ಗೆಟಪ್ ಅಲ್ಲಿ ಇದೀನಿ, ಇನ್ನು ಚೆನ್ನಾಗಿ ಕಾಣ್ಬೇಕು, ಮೇಕಪ್ ಮಾಡ್ಕೊಂಡ್ ಬರ್ತೀನಿ. 5-5 ನಿಮಿಷ ಪ್ಲೀಸ್, ಅಲ್ ಜಸ್ಟ್ ಕಿಟ್ ರೆಡಿ. ಏರೋಪ್ಲೇನ್, ಏರೋಪ್ಲೇನ್ ಅಂದ್ರೆ ಒಳಗಡೆ ಗಗನ ಸೆಕ್ಯೂರ್ ಎಲ್ಲ ಇರ್ತಿರಲ್ವಾ? ಗಗನ ಸೆಕ್ಯೂರ್ ಇರ್ತಾರ ಕಣ. ಏನ್ ಗೊತ್ತ ಮಾಡ್ತಾರೆ, ಇಷ್ಟು ಅಪ್ಪದ ದೊಣ್ಣೆ ತಗೋತಾರೆ, ತಗೊಳ್ಳಿ, ಎಣ್ಣೆಗೆ ಹಾಕ್ತಾರೆ. ಆಗ್ಲಿ, ಇವಾಗ ನಮ್ಮ ಅದಿತಿ ಅವರಿಗೆ ಒಂದು ಕೋರಿಕೆ ಇದೆ, ಅವರಿಗೆ ನಮ್ಮ ಮಜಾ ಟಾಕೀಸ್ ಅಲ್ಲಿ ಒಂದು ಆಟವನ್ನ ಆಡಬೇಕೆಂಬ ಒಂದು ಆಸೆ. ಓಕೆ, ಸೊ ಇವಾಗ ಇಬ್ರು ಹೆಣ್ಮಕ್ಳು ಕಿತ್ತಾಡೋದನ್ನ ನೋಡಿದೀರಾ? ಇಲ್ಲ, ನೋಡಿಲ್ಲ ಅಲ್ಲ. ಇವಾಗ ನೋಡೋಣ, ಇವರಿಬ್ರು ಆಟ ಆಡ್ಲಿ. ಸೊ ಲೆಟ್ ಅಸ್ ಪ್ಲೇ ಟರ್ನ್ ಟರ್ನ್ ಟರ್ನ್. ಓಕೆ ಅದಿತಿ, ಮೊದಲನೇ ಪ್ರಶ್ನೆ. ಬಸ್ ಅದಿತಿ, ಹಾವಿನ ಮೇಲೆ ಇರುವಂತ 4 ಸಿನಿಮಾಗಳ ಹೆಸರು. ಇಷ್ಟೊಂದು ಹೇಳಿದೀನಿ, 6-7. ನೀನ್ ಹೇಳ್ಕೊಳ್ಳೋ, ಬಜರ್ ಹೊಡಿಬೇಕಲ್ಲಿ. ಸಾರಿ, ಅದ 10 seconds ಒಳಗೆ ಮುಗೀತು. ಆಯ್ತಾ, ಬಜರ್ ಆಗೋಯ್ತು. ಹಾವಿನ ದ್ವೇಷ 12 ಅಂತ ಪಿಕ್ಚರ್ ಬಂತು, ನಾಗಕನ್ನಿಕೆ ಅಂತ ಪಿಕ್ಚರ್ ಬಂತ. ಉಪೇಂದ್ರ ಸರ್ ಬಂದು ವಿಷ್ಣು ಸರ್ ಹೇಳಿದ್ದು, ಅದ್ ಹೇಳಿಲ್ಲ ನೀವು. ಎರಡು ಹೇಳ್ದೆ. ಆರ್ ಯು ಕನ್ಫ್ಯೂಸ್ಡ್? ಪ್ಲೀಸ್ ರಿಮೈಂಡ್ ಮಾಡಿ. ಊಟ ನೋಡಿ, ಊಟ ನೋಡ್ಕೊಂಡು ಯು ಕ್ಯಾನ್ ಟಾಕ್ ಟು ಅಸ್, ನೋ ಪ್ರಾಬ್ಲಮ್. 0 ಯಜ್ಞಾ ಶೆಟ್ಟಿ, ದಿಸ್ ಕ್ವೆಶ್ಚನ್ ಇಸ್ ಫಾರ್ ಯು. ಹೆಣ್ಮಕ್ಳು ಸಾಮಾನ್ಯವಾಗಿ ಯಾವ 5 ವಿಷಯಗಳಿಗೆ ಹೊಟ್ಟೆ ಕಿಚ್ಚು ಪಡ್ತಾರೆ? ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದೆ, ಕೊಡ್ತೀನಿ. ಮೈ ಹಸ್ಬೆಂಡ್ ಟೇಕ್ಸ್ ಕೇರ್ ಆಫ್ ಹರ್ ಬೆಟರ್ ದೆನ್ ಮೈ ಹಸ್ಬೆಂಡ್. ಅಂದ್ರೆ ನನ್ನ ಹಸ್ಬೆಂಡ್ ಅವಳನ್ನ ನೋಡ್ಕೊಳ್ಳೋದಲ್ಲ. ನಿಮ್ಮ ಫ್ರೆಂಡ್ ಅನ್ನ ನಿಮ್ಮ ಜೆಲಸ್ ಯಾಕೆ ಆಗುತ್ತೆ ಅಂತ ಹೇಳಿತಾನೆ. ಹೌದು, ಈಗ ಫ್ರೆಂಡ್ ಹಸ್ಬೆಂಡ್, ಈಗ ನನ್ಗೊಬ್ಳು ಫ್ರೆಂಡ್ ಇದ್ದಾಳೆ, ಅವಳ ಹಸ್ಬೆಂಡ್ ಅವಳನ್ನ ತುಂಬಾ ಪ್ರೀತಿ ಮಾಡಿ ತುಂಬಾ ಹೆದರ್ತಿದ್ರೆ, ಛೀ ನನಗಂತ ಹಸ್ಬೆಂಡ್ ಇಲ್ವಲ್ಲ ಅಂತ ಹೊಟ್ಟೆ ಕಿಚ್ಚಾಗುತ್ತೆ. ಅದು ಯಾವ ಒಂದು ಕ್ಯಾಟಗರಿ ಮೇಲೆ ಡಿಸೈಡ್ ಮಾಡ್ತೀರಾ, ಚೆನ್ನಾಗಿ ನೋಡ್ಕೋತಾ ಇದ್ದಾನೆ ಅಂತ? ತುಂಬಾ ಶಾಪಿಂಗ್ ಮಾಡ್ತಾರೆ. ಕೊಡಿ
ಹಸ್ಬೆಂಡ್ ಅಸಲಿ ಹೆಂಡತಿನ ಮಾಲ್ ಕರ್ಕೊಂಡು ಹೋಗ್ತಾ ಇದ್ರೆ ಯಾಕೆ ಗೊತ್ತಾ, ಅಲ್ಲಿ ಬೇರೆ ಹುಡುಗಿರು ನೋಡಕ್ಕೆ, ಅದನ್ನ ತಿಳ್ಕಪ್ಪ. ಅದಕ್ಕೆ ನಾನು ಮಾಲಕ್ ನನ್ನ ಹೆಂಡತಿ ಜೊತೆ ಹೋಗೋದೇ ಇಲ್ಲ, ನಾನು ಒಬ್ಬರೇ ಹೋಗ್ತೀನಿ. ಸಿಪ್ಪೆ ಸುಲಿದು ತಿನ್ನೋ ಅಂತ ಐದು ಹಣ್ಣುಗಳು, ಕಿತ್ತಲೆ ಹಣ್ಣು, ಬಾಳೆಹಣ್ಣು, ಇದು ಬಟರ್ಫ್ರೂಟು, ಜಾಕ್ ಫ್ರೂಟು, ಆಮೇಲೆ ಕಲ್ಲಂಗಡಿ ಹಣ್ಣು, ಪಪ್ಪಾಯ ಹಣ್ಣು. ಸಾರಿ, ಓ ಮೈ ಗಾಡ್, ಹೀಗೆ ಕೊಡಕ್ಕಿಲ್ಲ, ನಾನ್ ನಾಲ್ಕು ಹೇಳ್ದೆ. ಇಲ್ಲ, ನೀವು ಟ್ರ ಅಂದ್ಮೇಲೆ ಹೊಡೆದ. ಕಲ್ಲಂಗಡಿ ಹಣ್ಣು ಸಿಪ್ಪೆನ ಹಿಂಗೆ ಸುಲಿಯೋದು ಅಂತ ಗೊತ್ತಾಗಿಲ್ಲ. ಕಲ್ಲಂಗಡಿ ಹಣ್ಣು ಸಿಪ್ಪೆ ಸುಲಿತಾರೆ ತಾನೆ, ಹಿಂಗೆ ತೆಗೆಯೋದು ಸುಲಿಯೋದು. ಮುಸಂಬಿ ಹೇಳ್ಬೋದಿತ್ತಲ್ವಾ? ಮುಸಂಬಿ ಹೇಳ್ದೆ. ಬಜಾರ್ ಹೊಡೆದಿಲ್ಲ, ಇದನ್ನ ಸ್ಟ್ಯಾಂಡ್ ಬೈ ಅಲ್ಲಿ ಇಟ್ಟಿರ್ತೀನಿ. ಟೈ ಆದ್ರೆ ನಿನಗೆ ಬೆನಿಫಿಟ್. ಅವರು ಹೊಡೆದಿರ್ಲಿಲ್ಲ, ಮೇಡಮ್ ಕೂಡ ಇಲ್ಲ. ಇಲ್ಲ, ಅವ್ರು ಕೂಡ ಟ್ರ ಅಂದ ತಕ್ಷಣ ಹೊಡೆದ್ರು. ಯು ಫಾರ್ಗಾಟ್, ಯು ಆಸ್ಕ್ ಫಾರ್ ದಿಸ್ ಗೇಮ್. ಓಕೆ, ಯಜ್ಞ, ಸಿಪ್ಪೆ ಸಮೇತ ತಿನ್ನುವಂತ ಐದು ಹಣ್ಣುಗಳು ಯಾವ್ದು? ಸೀಡ್ ಅದು ಗೊತ್ತಾ ನಿಂಗೆ? ಡು ಯು ನೋ? ಇಲ್ಲ, ನಿಜ. ನಾನ್ ಮೇಲ್ಗಡೆ ಅದೆಲ್ಲ ರೆಡ್ ಕಲರ್ ಏನ್ ಮುಳ್ ಮುಳ್ ಇರುತ್ತೆ, ತೆಗೆದ್ಬಿಟ್ಟು ಒಳಗಡೆ ತಿಂತೀನಿ. ಅದ್ ಮುಳ್ಳೆಲ್ ಸಿಗತ್ತೆ? ನೀವ್ ಯಾವ ಸ್ಟ್ರಾ? ಸಾರಿ ಸರ್, ಲೀಚಿ ಮತ್ತೆ ಸ್ಟ್ರಾಬೆರಿ ಕನ್ಫ್ಯೂಸ್ ಮಾಡ್ಕೊ. ಸಾರಿ, 1-0. ಏನಪ್ಪ ಹೆಂಗೆ 0? ಅದಿತಿ ಹೇಳಿ, ಚಳಿಗಾಲದಲ್ಲಿ ಬೆಚ್ಚಗಿರೋದಕ್ಕೆ ಅನುಸರಿಸೋ ಐದು ವಿಧಾನಗಳು. ಬ್ಲಾಂಕೆಟ್ ಹೊತ್ಕೋತೀವಿ, ಬಿಸಿನೀರು ಕುಡಿತೀವಿ, ಫೈರ್ ಕ್ಯಾಂಪಿಂಗ್ ಹಾಕೋತೀವಿ, ಆಮೇಲೆ ಎಣ್ಣೆ ಹಾಕ್ತಾರೆ, ಸಿಗರೆಟ್ ಹೊಡಿತಾರೆ. ಅನುಭವದ ಮಾತು. ಇಲ್ಲ, ಗೆಲ್ಲೇಬೇಕಿತ್ತು, ಮಾನ ಮರೀದಿ ಪ್ರಶ್ನೆ. ಪ್ಲೀಸ್ ಹೇಳ್ಬೇಡಿ, ನಿಮ್ಗೆ ಕೊಡ್ತೀನಿ. ತಾವು ಮಂಗಳೂರಿನವ್ರು ತಾನೆ? ಇದು ಹೇಳಲೇಬೇಕು, ಈಸಿ ಇದೆ. ಆರು ಬಗೆಯ ಮೀನಿನ ಹೆಸರೇಳಿ. ಬಂಗುಡೆ, ಬೂತಾಯಿ, ಕೊಟ್ಟಾಯಿ, ಪೈಯೆ, ಪಾಂಫ್ರೆಟ್, ಅಡವ್, ಅಂಜಲ್. ಕೇಳಿಲಿ, ನನ್ಗೆ ಈ ಕ್ವಶನ್ ಕೇಳಿದ್ರು ಒಂದ್ ಮೀನ ಹೆಸರು ಗೊತ್ತಿಲ್ಲ ನನ್ಗೆ. ಆದ್ರೂ ಗೊತ್ತು, ಡೆಡಿಕೇಟೆಡ್ ಆಗಿ ಪಾಪ ಬಜರ್ ಹೊಡೆದ. ಈ ಒಂದು ಟಂಟ ನಟನಲ್ಲಿ ಗೆದ್ದಿರೋದು ಏನಿಲ್ಲ, ಮೋಸ. ಬಟ್ ದಿಸ್ ಟೈಮ್ ಬುಸ್ ಬಿಕಮ್ ಟುಸ್ಸು. ಸೂಪರ್. ಬ್ಯಾಂಕ್ ಬ್ಯಾಲೆನ್ಸ್, ಎಷ್ಟು EMI ತಿಂಗಳು ಕಟ್ಟಬೇಕು, ಅದೆಲ್ಲ ಇದೆ ಡೀಟೇಲ್ಸ್. ಆಪರೇಷನ್ ನಕ್ಷತ್ರ, ನಿಮ್ಮ ಹತ್ರ ಮಾತಾಡೋದಕ್ಕೆ ನಮ್ಮ ಆಡಿಯನ್ಸ್ ಕಾಯ್ತಾ ಇದ್ದಾರೆ. ಎಸ್ ಹೇಳಿ. ಲಾಟಿಯಲ್ಲಿ ಸಕ್ಕತ್ತಾಗಿ ನುಡ್ಸಿ ನೋಡೋಣ.
ಹಾಕಿಸೋದನ್ನ ಯಾವಾಗಿಂದ ಅಭ್ಯಾಸ ಮಾಡ್ತಾ ಇದೀರಾ? ಯಾವಾಗಿಂದ ಅಂತಂದ್ರೆ ನಾನು ಬಾಬಾ ಬುಡನ್ಗಿರಿ ಅಂದ್ರೆ ದತ್ತಪೀಠ ಬಂದೋಬಸ್ತ್ ಹೋಗಿದ್ದೆ, ಅಲ್ಲಿ ಏಳೇಳು ದಿನ ಇರ್ಬೇಕಾಯ್ತು ನಮಗೆ. ಏಳು ದಿನ ಇರ್ಬೇಕಂತಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲ ನಿಂತು ಸಾಯಂಕಾಲ ಸುಸ್ತಾಗ್ಬಿಡೋದು. ಆಮೇಲೆ ಏನ್ ಮಾಡೋದಪ್ಪ, ಸಾಯಂಕಾಲ ಆದ ತಕ್ಷಣ ಎಲ್ಲರು ಸುಸ್ತಾಗಿರೋದು. 20 ಜನ ಒಂದೇ ಕೊಠಡಿಲಿ ಮಲಗಿಸಿರೋರು ನಮ್ಗೆ, ಎಲ್ಲರೂ ಏನೇನಾದ್ರೂ ಬೇರೆ ಬೇರೆ ಬೇಜಾರಾಗಿರೋರು. ಕೊನೆಗೆ ನನಗೇನಿಸ್ತಂತಂದ್ರೆ ಏನಾದ್ರೂ ಇವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕಲ್ಲ ಅಂದ್ರೆ ನನ್ನ ಕೊಳಲ್ಗಳನ್ನೆಲ್ಲ ತಗೊಂಡು ಹೋಗ್ಲಿಕ್ಕೆ ಆಗಂಗಿಲ್ಲ ಅಲ್ಲಿ. ಅದ ಏನ್ ಮಾಡೋದಂತೆ, ಲಾಠಿಗಳನ್ನ ಏನೋ ಐಡಿಯಾ ಮಾಡ್ಬೇಕಂತೇಳಿ ಅದಕ್ಕೆ ಹೋಲ್ ಹೊಡೆದು ಟ್ರೈ ಮಾಡಿದೆ, ಸಂಗೀತ ನುಡಿಸ್ತು. ಕಳ್ಳರು ಕಾಕರೆಲ್ಲ ಸಿಕ್ಕಿರ್ತಾರೆ, ಸರಿಯಾಗಿ ವರ್ಕ್ ಮಾಡಿರ್ತೀರಾ, ಅವ್ರಿಗೆ ಎಂಟರ್ಟೈನ್ಮೆಂಟ್ ಇದ್ರಲ್ಲ ಕೊಡ್ತೀರಾ? ಟ್ರೀಟ್ಮೆಂಟ್ ಇದು ಎಂಟರ್ಟೈನ್ಮೆಂಟ್. ಬಟ್ ಇಲ್ಲ, ನೀವು ಇದು ತುಂಬಾ ಇನೋವೇಟಿವ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್, ನೀವು ಹುಬ್ಬಳ್ಳಿಯಿಂದ ಬಂದು ನಮಗೆ ನಿಮ್ಮ ಕಲೆಯನ್ನು ತೋರಿಸಿದ್ರ, ವೆರಿ ವೆರಿ ಹ್ಯಾಪಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಆಪರೇಷನ್ ನಕ್ಷತ್ರ ತಂಡದವರಿಗೆ ನಮ್ಮ ಮಜಾ ಟಾಕೀಸಿನ ಪರವಾಗಿ ಆಲ್ ದ ವೆರಿ ಬೆಸ್ಟ್, ಶುಭವಾಗಲಿ, ಒಳ್ಳೆಯದಾಗಲಿ. ಇಸ್ ಅ ಡೇ ಕಂಪ್ಲೀಟ್ಲಿ ವೇಸ್ಟೆಡ್, ದಯವಿಟ್ಟು ಗಿಡ ನಡಿ ನೀರನ್ನ ಉಳಿಸಿ ಅಂತ ಕೇಳ್ಕೊತಾ ಇದೀನಿ. ಮಜಾ ಟಾಕೀಸ್ನ ಮತ್ತೆ ಮತ್ತೆ ನೋಡ್ಬೇಕು ಅಂದ್ರೆ ದಯವಿಟ್ಟು ನೀವೆಲ್ಲ ಊಟ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ಊಟ ಆಪ್ ಅಲ್ಲಿ ಮಜಾ ಟಾಕೀಸ್ ನೋಡ್ತಾ ಇರಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ನಮ್ಮ ಇಜಲ ತರ ದಯವಿಟ್ಟು ನಗ್ತಾ ಇರಿ. ಮಿಸ್ ಲೋಕೇಶ್, ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಏನ್ ಸರ್ ಹೆಂಗೆ ಅದು ಪಂಚ್ ಲೈನ್? ಓಕೆ ವೀಕ್ಷಕರ, ಟೇಕ್ ಕೇರ್, ಗುಡ್ ನೈಟ್, ಲವ್ ಯು. ನೀವು ನೋಡ್ತಾ ಇದ್ರಿ ಮಜಾ ಟಾಕೀಸ್ ಸೂಪರ್ ಸೀಸನ್. ಬಾಯ್ ಬಾಯ್.